ಸ್ನೇಹಿತರೆ, ಪ್ರಪಂಚಾದ್ಯಂತ ತುಂಬಾ ಆಲ್ಬಮ್ಗಳು ರಿಲೀಸ್ ಆಗಿವೆ. ಸಂಗೀತ ಆಡೋದಾಗಲಿ ಅಥವಾ ನೃತ್ಯ ಮಾಡೋದಾಗಲಿ ತುಂಬಾ ಆಲ್ಬಮ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತಾ ಪ್ರಪಂಚಾದ್ಯಂತ ತುಂಬಾ ಸೇಲ್ಸ್ ಆಗಿರ್ತಕ್ಕಂತ ಆಲ್ಬಮ್ ಯಾವ್ದಂತ ಗೊತ್ತಾ? ಅದೇ ಮೈಕಲ್ ಜಾಕ್ಸನ್ ಥ್ರಿಲ್ಲರ್ ಆಲ್ಬಮ್. ಇದು 110 ಮಿಲಿಯನ್ ಕಾಪೀಸ್ ಅನ್ನ ಸೇಲ್ ಮಾಡಲಾಗಿದೆ. ಸ್ನೇಹಿತರೆ, ನಿಮ್ಗೊಂದು ಗೊತ್ತಾ, ನಾವು ಪ್ರತಿದಿನ ನಮ್ಮ ಮೊಬೈಲ್ನಲ್ಲಿ ಗೇಮ್ಗಳನ್ನ ಆಡ್ತಾನೆ ಇರ್ತೀವಿ. ಆದ್ರೆ ಪ್ರಪಂಚಾದ್ಯಂತ ಅತಿ ಹಣವನ್ನ ಗಳಿಸಿರ್ತಕ್ಕಂತ ಒಂದು ಪೇಯ್ಡ್ ಗೇಮ್ ಯಾವ್ದಂತ ಗೊತ್ತಾ? ಅದೇ ಟೆಟ್ರಿಸ್ ಪೇಯ್ಡ್ ಗೇಮ್. ಇದು 100 ಮಿಲಿಯನ್ಗಿಂತ ಅತಿ ಹೆಚ್ಚು ಪೇಯ್ಡ್ ಡೌನ್ಲೋಡ್ಸ್ ಅನ್ನ ಹೊಂದಿದೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದರ ಆದಾಯ ಎಷ್ಟು ಇರುತ್ತೆ ಅಂತ. ನಾವೆಲ್ಲ ಗ್ರಂಥಗಳ ಬಗ್ಗೆ ಕೇಳೇ ಇದ್ದೀವಿ. ಭಗವದ್ಗೀತೆ, ಕುರಾನ್, ಈ ರೀತಿಯಾದಂತಹ ಹಲವು ಗ್ರಂಥಗಳ ಬಗ್ಗೆ ನಾವೆಲ್ಲ ಕೇಳೇ ಇರ್ತೀವಿ. ಆದ್ರೆ ಪ್ರಪಂಚಾದ್ಯಂತ ಅತಿ ಹೆಚ್ಚು ಸೇಲ್ಗಳನ್ನು ಹೊಂದಿರುವಂತಹ ಗ್ರಂಥ ಬೈಬಲ್, ಇದು 5 ಬಿಲಿಯನ್ನಷ್ಟು ಸೇಲ್ಸ್ ಅನ್ನ ಹೊಂದಿದೆ. ಸ್ನೇಹಿತರೆ, ನಮ್ಮಲ್ಲಿರ್ತಕ್ಕಂಥ ಒಂದು ಒಬ್ಬಂಟಿತನವನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ನಾವು ಒಬ್ಬಂಟಿಯಾಗಿ ಕುಳಿತುಕೊಂಡಿದ್ದಾಗ ಕಡ್ಡಿಯಾಗಲಿ ಪೇಪರ್ ಆಗಲಿ ಅಥವಾ ಕೆಲವೊಂದು ಟಾಯ್ಸ್ಗಳಲ್ಲಿ ನಾವು ಟೈಮ್ ಪಾಸ್ ಅನ್ನ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಒಂದಾಗಿರ್ತಕ್ಕಂಥ ಒಂದು ಟಾಯ್ಸ್ ರೂಬ್ರಿಕ್ ಕ್ಯೂಬ್ಸ್. ಈ ಒಂದು ಟಾಯ್ ಅತಿ ಹೆಚ್ಚು ಸೇಲ್ಗಳನ್ನು ಹೊಂದಿದೆ. ಅದು ಎಷ್ಟು ಅಂದ್ರೆ 350 ಮಿಲಿಯನ್ ಸೇಲ್ಸ್ಗಳನ್ನು ಹೊಂದಿದೆ. ಅತಿ ಹೆಚ್ಚು ಜಾಸ್ತಿ ಸೇಲ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಟಾಯ್ಸ್ ಇದಾಗಿದೆ. ಸ್ನೇಹಿತರೆ, ನಮ್ಮಲ್ಲಿ ತುಂಬಾ ಜನ ಪಿಜ್ಜಾ ಬರ್ಗರ್ಗಳನ್ನ ತಿಂದೇ ಇರ್ತೀವಿ. ಅದರಲ್ಲಿ ತುಂಬಾ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಕಂಪನಿ ಮೆಕ್ಡೊನಾಲ್ಡ್ಸ್. ಯಾಕಂದ್ರೆ ಇದು ಪ್ರಪಂಚಾದ್ಯಂತ 35,000ಕ್ಕೂ ಅಧಿಕ ಔಟ್ಲೆಟ್ಗಳನ್ನ ಹೊಂದಿದೆ. ಇತ್ತೀಚೆಗೆ ಇದು ಮೆಕ್ ಡಿ ಅನ್ನುವ ಹೆಸರನ್ನ ಪಡೆದಿದೆ. ಫ್ರೆಂಡ್ಸ್, ನೀವು ಸಹ ಒಂದ್ಸಲ ಟ್ರೈ ಮಾಡಿ ತಿನ್ನೋದಕ್ಕೆ. ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನ ಮೂವಿಗಳನ್ನ ನೋಡೇ ಇರ್ತೀವಿ. ಆದ್ರೆ ಅತಿ ಹೆಚ್ಚು ವ್ಯೂಸ್ ಗಳನ್ನ ಹೊಂದಿರತಕ್ಕಂಥ ಮೂವಿ ಯಾವ್ದಂತ ನಿಮ್ಗೆ ಗೊತ್ತಾ? ಅದೇ ಅವತಾರ್. ಇದು ಪ್ರಪಂಚಾದ್ಯಂತ ಹೈಯೆಸ್ಟ್ ಗ್ರಾಸಿಂಗ್ ಫಿಲ್ಮ್ ಆಫ್ ದ ಆಲ್ ಟೈಮ್ ಅನ್ನುವ ಒಂದು ಬಿರುದನ್ನು ಸಹ ಪಡೆದಿದೆ. ಇದು ಎಷ್ಟು ವ್ಯೂಸ್ ಗಳನ್ನ ಹೊಂದಿದೆ ಅಂದ್ರೆ ನನಗಂತೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನೀವೇ ಓದ್ಕೊಳ್ಳಿ. ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನ ಚಾಕ್ಲೇಟ್ ಗಳನ್ನ ನಾವು ತಿಂದೇ ಇದ್ದೀವಿ. ಅದರಲ್ಲೂ ಚಾಕ್ಲೇಟ್ ಬೇರೆಯವ್ರಿಗೆ ಕೊಡಿಸೋದಕ್ಕೋಸ್ಕರ ತಲೆಯನ್ನು ಕೆಡಿಸ್ಕೊಂಡಿದ್ದೀವಿ. ಆದ್ರೆ ಪ್ರಪಂಚಾದ್ಯಂತ ಅತಿ ಹೆಚ್ಚು ಸೇಲ್ಸ್ ಗಳನ್ನು ಹೊಂದಿರತಕ್ಕಂಥ ಒಂದು ಚಾಕ್ಲೇಟ್ ಹೆಸರು ಏನು ಅಂತ ಗೊತ್ತಾ? ಅದೇ ಸ್ನಿಕರ್ಸ್. ಇದು ಪ್ರಪಂಚಾದ್ಯಂತ 3.6 ಬಿಲಿಯನ್ ಸೇಲ್ಸ್ ಗಳನ್ನು ಹೊಂದಿದೆ. ಹಾಗೆಯೇ ಪ್ರಪಂಚಾದ್ಯಂತ ಬೆಸ್ಟ್ ಸೇಲಿಂಗ್ ಕ್ಯಾಂಡಿ ಬಾರ್ಸ್ ಅಂತ ಹೆಸರನ್ನು ಹೊಂದಿದೆ. ಫ್ರೆಂಡ್ಸ್, ನಾವು ಈಗಿನ ಕಾಲಕ್ಕೆ ತಕ್ಕಂತೆ ಥಿಯೇಟರ್ಗಳಲ್ಲಿ, ಮೊಬೈಲ್ಗಳಲ್ಲಿ ಅಥವಾ ಟಿವಿಗಳಲ್ಲಿ ಫಿಲ್ಮ್ಗಳನ್ನ ನೋಡ್ತಾ ಇದ್ವಿ. ಆದ್ರೆ 1990s ಅಲ್ಲಿ ಸಿಡಿ ಮತ್ತು ಡಿವಿಡಿಗಳ ಮುಖಾಂತರ ಮೂವಿಗಳನ್ನ ನೋಡ್ತಾ ಇದ್ರು. ಆದ್ರೆ ನಿಮ್ಗೊಂದು ಗೊತ್ತಾ, ಇಂಗ್ಲಿಷ್ ಮೂವಿ ಆದಂತಹ ಫೈಂಡಿಂಗ್ ನೀಮೋ ಅನ್ನುವ ಒಂದು ಫಿಲಿಂ ಸಿಡಿ ಮತ್ತು ಡಿವಿಡಿಗಳ ಮುಖಾಂತರ ಮಾರಾಟ ಮಾಡೋದಕ್ಕೆ ಇಳಿಯುತ್ತೆ. ಆದ್ರೆ ಅವರಿಗೆ ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ 40 ಮಿಲಿಯನ್ ಸಿಡಿ ಮತ್ತು ಡಿವಿಡಿಗಳು ಸೇಲ್ ಆಗುತ್ತೆ. ಆಗಿನ ಕಾಲಕ್ಕೆ ಪ್ರಪಂಚಾದ್ಯಂತ ಅತಿ ಹೆಚ್ಚು ಸಿಡಿ ಮತ್ತು ಡಿವಿಡಿಗಳನ್ನ ಸೇಲ್ ಮಾಡತಕ್ಕಂತ ಏಕೈಕ ಒಂದು ಮೂವಿ ಅದೇ ಫೈಂಡಿಂಗ್ ನೀಮೋ. ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನ ಬಿಯರ್ ಗಳನ್ನ ಕುಡ್ದೇ ಇರ್ತೀವಿ. ಆದ್ರೆ ನಿಮ್ಗೊಂದು ಗೊತ್ತಾ, ಪ್ರಪಂಚಾದ್ಯಂತ ಅತಿ ಹೆಚ್ಚು ಮಾರಾಟವಾಗುವಂತಹ ಬಿಯರ್ ಯಾವ್ದು?